ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅದನ್ನು ಕೋಚಿಂಗ್ ಸೆಂಟರ್. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ 11th ಸ್ಟ್ಯಾಂಡರ್ಡ್ ಕನ್ನಡ 3ನೇ ಪದ್ಯ ದೇವನಂತ ಕುಲವೇ ಸತ್ ಕುಲವಂ. ಇದನ್ನು ಬರೆದಿರುವವರು ಹರಿಹರ. ಮೊದಲನೇ ತಾರದಲ್ಲಿ ಹರಿಹರ ಅವರು ಹೇಳ್ತಿದ್ದಾರೆ, ಇಲ್ಲಿ ಹರಿಹರ ಅವರು ಹೇಳ್ತಿದ್ದಾರೆ, ಚೋಳ ದೇಶ ಒಂದು ನಮ್ಮ ಭಾರತದಲ್ಲಿ ಚೋಳ ದೇಶವನ್ನು ರಾಜ್ಯವಿತ್ತು. ಆ ರಾಜ್ಯದಲ್ಲಿ ಆ ರಾಜ್ಯವು ಶಿವಭಕ್ತರಿಗೆ ನೆಲೆಯಾಗಿತ್ತು. ಅಲ್ಲಿ ಶಿವಭಕ್ತರು ಇರುತ್ತಿದ್ದರು ಮತ್ತು ಅಲ್ಲಿ ಕಾವೇರಿ ನದಿಯು ಹರಿಯುತ್ತಿತ್ತು. ಹಾಗೂ ಕಾವೇರಿ ನದಿಯು ಸಕಲ ಪಾಪಗಳನ್ನು ತೊಳೆಯುತ್ತಿತ್ತು ಮತ್ತು ಅಲ್ಲಿರುವ ಗಿಡಮರಗಳಿಗೆ ಅವು ನೀರನ್ನು ನೀಡುತ್ತಿತ್ತು. ಮತ್ತು ಅಲ್ಲಿರುವ ಎಲ್ಲರಿಗೂ ಅದು ಅಲ್ಲಿರುವ ಗಿಡಮರಗಳಿಗೆ ರಕ್ಷಿಸುತ್ತಿತ್ತು ಕಾವೇರಿ ನೀರು. ಮತ್ತು ಹರಿಯುತ್ತಿದ್ದು ದೇಶದೊಳಗೆ ಕಾವೇರಿ ನೀರು ಹರಿಯುತ್ತಿತ್ತು. ಇಂತಹ ದೇಶದಲ್ಲಿ ಒಬ್ಬ ರಾಜ ಎಲ್ಲ ದೇಶದಲ್ಲೂ ರಾಜನಿರುತ್ತಾನಲ್ಲ, ಎಲ್ಲ ರಾಜ್ಯದಲ್ಲೂ ಒಬ್ಬ ರಾಜನಿರುತ್ತಾನೆ. ಹಾಗೆ ಇಲ್ಲಿ ಚೋಳ ರಾಜ್ಯದಲ್ಲಿ ಕರಿಕಾಳ ಚೋಳ ಎಂಬ ರಾಜನಿರುತ್ತಾನೆ. ಚೋಳ ರಾಜ್ಯದ ರಾಜಧಾನಿಯಲ್ಲಿ ಮಾದರ ಚೆನ್ನಯ್ಯನೆಂಬ ವ್ಯಕ್ತಿ ಇರುತ್ತಾನೆ. ಅವನು ತನ್ನ ಶಿವನ ಭಕ್ತಿಯನ್ನು ಗುಪ್ತವಾಗಿ ಆಚರಿಸುತ್ತಾನೆ. ಅವನು ಶಿವಭಕ್ತಿಯ ಗುಪ್ತವಾಗಿ ಆಚರಿಸುತ್ತಾನೆ. ಹೊರಗೆ ಅವನು ತನ್ನ ಜಾತಿಯ ಹಾಗೆಯೇ ನಡೆದುಕೊಳ್ಳುತ್ತಾನೆ, ಆದರೆ ಅವನು ಶಿವಭಕ್ತಿಯನ್ನು ಗುಪ್ತವಾಗಿ ನಡೆಸುತ್ತಾನೆ. ಅವನು ಅಲ್ಲಿ ಬೇಗನೆ ಎದ್ದು ಮೇವುಗಳನ್ನು ತೆರೆಯಲು ನದಿಯ ಬಳಿಗೆ ಹೋಗಿ ಅಲ್ಲಿಯೇ ಕುಳಿತುಕೊಂಡು ಒಂದು ಲಿಂಗವನ್ನು ಇಟ್ಟುಕೊಂಡು ಆ ಲಿಂಗವನ್ನು ಪೂಜಿಸಿ ಅವುಗಳಿಗೆ ವಿಧ ವಿಧವಾದ ಸುರವನ್ನೇ ಪಚ್ಚೆ ಮುಂತಾದ ಹೂಗಳು, ಸಂಪಿಗೆ ಮುಂತಾದ ಹೂಗಳನ್ನು ಅವುಗಳಿಗೆ ಹಾಕಿ ಅವುಗಳನ್ನು ಪೂಜೆ ಮಾಡುತ್ತಿದ್ದ. ದಿನಗಳಿಗೆ ಅವನು ಪೂಜೆ ಮಾಡಿ ಅವನ ಪೂಜೆ ಮುಗಿದ ನಂತರ ಅವನು ತನ್ನ ಹಸುವಾದ ಮೇಲಾರಿ ಎಂಬ ಹಸುವಿನ ಮೇಲೆ ಅವನು ತನ್ನ ಕುದುರೆಗಳಿಗಾಗಿ ಮೇವನ್ನು ತರಬೇಕಾದದನ್ನು ತರುತ್ತಿದ್ದ. ದಿನ ಈ ಕೆಲಸವನ್ನು ಮಾಡುತ್ತಿದ್ದ. ಒಮ್ಮೆ ಶಿವನು ಇವನ ಭಕ್ತಿಯನ್ನು ಮೆಚ್ಚಿ ಇವನ ಭಕ್ತಿಯನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕು ಎಂದು ಬಯಸಿ ಶಿವನು ಇವನ ಭಕ್ತಿಯನ್ನು ತಿಳಿಯಬೇಕೆಂದು ಮಾಡಿ ಒಂದು ದಿನ ಚೋಳರಾಜನು ತನ್ನ ಕೆಲಸವನ್ನು ಮುಗಿಸಿಕೊಂಡ ಬರುವಾಗ ಇವನು ಜಂಗಮನಾಗಿ ಚೋಳರಾಜನೊಡನೆ ಅವನ ಮನೆಗೆ ಬರುತ್ತಾನೆ. ಅವನ ಮನೆಗೆ ಬಂದ ನಂತರ ಚೆನ್ನಯ್ಯ ಮನೆಗೆ ಬಂದ ನಂತರ ಚೆನ್ನಯ್ಯನ ಶಿವಭಕ್ತನು ಹೇಗೆ ಮೆಚ್ಚಿದ್ದನೋ ಚೆನ್ನಯ್ಯನ ಶಿವಭಕ್ತಿಯನ್ನು ಇವನು ಮೆಚ್ಚಿದ್ದ ಚೆನ್ನಯ್ಯನೊಡನೆ ಶಿವನು ಬಂದಾಗ ಚೆನ್ನಯ್ಯನ ಹೆಂಡತಿ ತಯಾರಿಸಿದ ಅಮಲಿಯನ್ನು ಶಿವನು ಕುಡಿಯುವುದು ಇದು ಅಮೃತಕ್ಕಿಂತ 10 ಪಟ್ಟು ಹೆಚ್ಚು ಸ್ವಾದಿಷ್ಟವಾಗಿದೆ ಎಂದು ಚೆನ್ನಯ್ಯನ ಹೆಂಡತಿಯರನ್ನು ಹೊಗಳುತ್ತಾನೆ. ಇದನ್ನು ಮಾಡಿದ ನಂತರ ಶಿವನು
ಹೊಗಳಿದ ನಂತರ ಮತ್ತೊಂದು ದಿನ ಇನ್ನೊಂದು ದಿನ ಚೋಳರಾಜನು ತನ್ನ ರಾಜ್ಯ ತನ್ನ ಅರಮನೆಯಲ್ಲಿ ವಿವಿಧ ಭೋಜನಗಳನ್ನು ತಯಾರಿಸಿ ಶಿವನ ಬಳಿಗೆ ಅದನ್ನು ತಂದು ಇಡುತ್ತಾನೆ. ಅವನು ನೋಡುತ್ತಾನೆ ಶಿವನು ನನ್ನ ಭೋಜನವನ್ನು ತಿನ್ನುತ್ತಾನೋ ಇಲ್ಲವೋ. ಶಿವನು ಚೆನ್ನಯ್ಯನ ಭೋಜನವನ್ನು ತಿನ್ನದೇ ಇದ್ದಾಗ ಶಿವನು ನೀನು ನನ್ನ ಮೇಲೆ ಕೋಪಿಸಿ ಮಾತರಚನ ಶಿವನು ಚೋಳರಾಜನ ಈ ಊಟ ಚೋಳರಾಜನ ಊಟವನ್ನು ಭೋಜನವನ್ನು ಮಾಡದಿರುವುದರಿಂದ ಚೋಳರಾಜನು ಶಿವನಿಗೆ ಕೋಪಿಸಿಂದ ಕೇಳುತ್ತಾನೆ, ನೀನು ನನ್ನ ಭೋಜನವನ್ನು ಏಕೆ ಮಾಡುತ್ತಿಲ್ಲ, ನಾನು ಸಾಯುತ್ತೇನೆ ಎಂದು ಚೋಳರಾಜನು ತನ್ನ ಬಳಿದ ಕತ್ತಿಯನ್ನು ತೆಗೆದು ಸಾಯಲು ಹೊರಟಾಗ ಶಿವನು ಅಲ್ಲಿ ಪ್ರತ್ಯಕ್ಷನಾಗಿ ಚೋಳರಾಜನಿಗೆ ಹೇಳುತ್ತಾನೆ, ಕರಿಕಾಚಾರ್ಯನಿಗೆ ಹೇಳುತ್ತಾನೆ, ನಾನು ನಿನ್ನ ಬಳಿಯೂ ಊಟ ಮಾಡಲಾರೆ ನಾನು ನಿನ್ನ ಬಳಿಯೂ ಈ ಊಟವನ್ನು ಮಾಡಲಾರೆ ಏಕೆಂದರೆ ನಾನು ನಿಮ್ಮ ರಾಜ್ಯದಿಂದ ಒಬ್ಬ ವ್ಯಕ್ತಿಯಿಂದ ಒಳ್ಳೆಯ ಅಂಬಲಿಯನ್ನು ಕುಡಿದು ಇದ್ದೇನೆ, ನನ್ನ ಭಕ್ತನಿಂದ ಅಂಬಲಿಯನ್ನು ಕುಡಿದಿದ್ದೇನೆ, ಆದ್ದರಿಂದ ನಾನು ನಿನ್ನ ಬಳಿ ಊಟ ಮಾಡಲಾರೆ ಎಂದು ಶಿವನು ಹೇಳಿದ ಮಾತನ್ನು ಕೇಳಿಸಿಕೊಂಡಿದ್ದ ಕೇಳಿದ ಚೋಳರಾಜ ಆ ವ್ಯಕ್ತಿ ಯಾರು ಅವನ ಭಕ್ತಿಗೆ ಮೆಚ್ಚಿ ಶಿವನು ಅವನ ಬಳಿ ಊಟವನ್ನು ಮಾಡಿದ ಆ ವ್ಯಕ್ತಿ ಯಾರು ಎಂದು ಹುಡುಕಲು ಅವನ ದೂತರ ಅವನ ರಾಜ್ಯದಲ್ಲಿ ದೂತರನ್ನು ಅವನ ಹಿಡಿದು ರಾಜ್ಯಗಳಲ್ಲಿ ಕಳುಹಿಸುತ್ತಾನೆ. ಹಾಗೂ ಅವನಿಗೂ ಕೂಡ ಅವನ ರಾಜ್ಯದಲ್ಲಿ ಆ ಭಕ್ತ ಯಾರು ಮಾದರ ಚೆನ್ನಯ್ಯನನ್ನು ಹುಡುಕಲು ಕಳಿಸುತ್ತಾನೆ. ಕಳಿಸಿದ ನಂತರ ಅಲ್ಲಿರುವ ಒಬ್ಬ ಜನರು ಮಾದರ ಚೆನ್ನಯ್ಯನ ಬಗ್ಗೆ ಅವರಿಗೆ ಮಾಹಿತಿಯನ್ನು ಚೋಳರಾಜನಿಗೆ ಮಾಹಿತಿಯನ್ನು ನೀಡಿದಾಗ ಚೋಳರಾಜನು ಅಲ್ಲಿಗೆ ಬರುತ್ತಾನೆ. ಚೋಳರಾಜನು ಬಂದ ನಂತರ ಅವನ ಕಾಲಿಗೆ ಬಿದ್ದು ಅವನನ್ನು ಕರೆದುಕೊಂಡು ಹೋಗುವಾಗ ಚೆನ್ನಯ್ಯನು ಕೇಳುತ್ತಾನೆ, ನೀನು ನನ್ನ ಕಾಲಿಗೆ ಏಕೆ ಬಿದ್ದೆ, ನೀನು ನನ್ನ ಜಾತಿಯ ಬಗ್ಗೆ ಅರಿವಿರಬೇಕಿತ್ತು ಎಂದು ಮಾದರ ಚೆನ್ನಯ್ಯ ಹೇಳಿದ ನಂತರವೂ ಚೋಳರಾಜನು ಅವನ ಮಾತು ಕೇಳದೆ ಅಲ್ಲಿಂದ ಅವನನ್ನು ಕರೆದುಕೊಂಡು ಹೋಗುತ್ತಾನೆ. ಅವನನ್ನು ಆನೆಯ ಮೇಲೆ ಕೂರಿಸಿಕೊಂಡು ಅಲ್ಲಿ ಶಿವಾಲಯಕ್ಕೆ ಕರೆದುಕೊಂಡು ಬಂದ ನಂತರ ಶಿವನ ಮುಂದೆ ನಿಂತುಕೊಂಡು ಮಾದರ ಚೆನ್ನಯ್ಯ ಹೇಳುತ್ತಾನೆ, ನಾನು ತಿಳಿಯದೇ ನಿನಗೆ ಅಂಬಲಿಯನ್ನು ಕೊಟ್ಟಿದ್ದು ತಪ್ಪಾಯಿತೆ, ಇದರ ಶಿಕ್ಷೆಯಾಗಿ ನೀನು ರಾಜನ ಕೈಯಲ್ಲಿ ನನ್ನನ್ನು ಹಿಡಿಸಿಕೊಂಡು ಕರೆದುಕೊಂಡು ಬಂದೆಯಾ ಎಂದು ಹೇಳಿ ಅವ ರಾಜನ ಬಳಿದ ಕತ್ತಿಯನ್ನು ಅವನು ಕಿತ್ತುಕೊಳ್ಳುತ್ತಾನೆ. ಆಗ ಅಲ್ಲಿ ಶಿವನು ಪ್ರತ್ಯಕ್ಷನಾಗಿ ನಾನು ಚೋಳರಾಜನಿಗೆ ಈ ವಿಷಯವನ್ನು ಹೇಳಿದೆ, ನನಗೆ ಕ್ಷಮೆ ಇರಲಿ ಎಂದು ಶಿವನು ಕೇಳಿ ನಿನ್ನ ಭಕ್ತಿಯನ್ನು ನಾನು ಮೆಚ್ಚಿದ್ದೇನೆ, ನಿನ್ನನ್ನು ನಾನು ಪಾರ್ವತಿಗೆ ಹೇಳಬೇಕು ನಿನ್ನ ಗುಪ್ತ ಭಕ್ತಿಯ ಬಗ್ಗೆ ಎಂದು ಹೇಳಿ ಅಲ್ಲಿನಿಂದ ಶಿವನು ಮಾದರ ಚೆನ್ನಯ್ಯನು ಚೆನ್ನಯ್ಯನಿಗೆ ಗಣಪದವನ್ನು ನೀಡಿ ಅವನಿಗೆ ಗೌರವವನ್ನು ಕೊಡುತ್ತಾನೆ. ಹೀಗೆ ಶಿವ ಈ ದೇವನ ಕುಲವೇ ಸತ್ಕುಲನು ಎಂಬ ನಿಮ್ಮ ಪದ್ಯದ ಸಾರಾಂಶವಾಗಿದೆ. ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನಿಮಗೆ ಅರ್ಥ ಆಗಿದೆ ಅಂದ್ಕೊಂತೀನಿ. ದೇವನ ಕುಲವೇ ಸತ್ಕುಲವಂ. ಸೊ ಓಕೆ ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೇಗಿತ್ತು ಎಂದು ಕಮೆಂಟ್ ಮಾಡಿ ಮತ್ತು
ಇನ್ನೂ ವೀಡಿಯೋಸ್ ಹೇಗಾಗಿ ನನ್ನ ಚಾನಲ್ ಅನ್ನು ಕೋಚಿಂಗ್ ಸೆಂಟರ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಸಿಗ್ತೇನೆ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬೈ ಮೈ ಡಿಯರ್ ಫ್ರೆಂಡ್ಸ್.